ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ವೆಜಿಟೇಬಲ್ ರೋಲ್. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ತರಕಾರಿ ಸಾಮಾನ್ಯವಾಗಿ ತಿನ್ನಲ್ಲ, ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಬಿಟ್ಟು ತಿಂತಾರೆ. ಬನ್ನಿ, ಇದು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ಮೊದಲು ಹಿಟ್ಟು ಕಲಸ್ಕೋಬೇಕು. ಇದಕ್ಕೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಬೇಡ ಅಂದರೆ ನೀವು 2 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ಇದಕ್ಕೆ 1/2 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಫಸ್ಟ್ ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು, ಮಾಮೂಲಿ ನೀವು ಚಪಾತಿ ಹಿಟ್ಟು ಯಾವ ಹದ ಕಲಸ್ಕೋತೀರ ಆ ಹದಕ್ಕೆ ಕಲಸ್ಕೊಳ್ಳಿ. ನೋಡಿ, ಈ ಥರ ಹಿಟ್ಟೆಲ್ಲ ಒಂದುಗೂಡಿಸಿದ್ಮೇಲೆ ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಇದನ್ನು 7-8 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟು ಸಾಫ್ಟ್ ಆಗುತ್ತೆ. ಇವಾಗ ಕಲಸಿರೋ ಹಿಟ್ಟನ್ನು 15-20 ನಿಮಿಷ ಎತ್ತಿಡಿ ನೆನೆಯೋದಕ್ಕೆ. ನೋಡಿ, ಹಿಟ್ಟಿಟ್ಬಿಟ್ಟು 15-20 ನಿಮಿಷ ಆಗಿದೆ. ಇವಾಗ ಚಪಾತಿಗೆ ನೀವು ಎಷ್ಟು ತೊಗೋತೀರ ಅಷ್ಟು, ಅಂದರೆ ತೀರಾ ದಪ್ಪ ಇರಬಾರ್ದಿದ್ದು, ನೋಡಿ ಇಷ್ಟಿದ್ರೆ ಸಾಕು. ಇದನ್ನು ಲಟ್ಟಿಸ್ಕೊಳ್ಳಿ. ಇವಾಗ ಸ್ವಲ್ಪ ಹಸಿ ಹಿಟ್ಟನ್ನ ಮೇಲೆ ಹಾಕ್ಕೊಳ್ಳಿ, ಮೇಲೆ ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ದಪ್ಪಕ್ಕಿರಬಾರ್ದಿದ್ದು, ಸ್ವಲ್ಪ ತೆಳ್ಳಗೆ ಇರಬೇಕು. ನೋಡಿ, ನಾನು ಇಷ್ಟು ಅಗಲ ಉಜ್ಕೊಂಡಿದ್ದೀನಿ. ನಿಮಗೆ ಎಷ್ಟು ರೋಲ್ಸ್ ಮಾಡಬೇಕನ್ಸುತ್ತೆ ಅಷ್ಟನ್ನು ಉಜ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಚಪಾತಿ ಹಂಚು ಒಂದ್ಸರಿ ಕಾದ್ಮೇಲೆ ಚಪಾತಿ ಹಾಕ್ಕೊಳ್ಳಿ. 1 ನಿಮಿಷ ಆದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳಿ. ಇಲ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, 1 ಸ್ಪೂನ್ ಹಾಕ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಈ ಕಡೆನೂ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಚಪಾತಿ ಇವಾಗ ರೆಡಿ ಇದೆ. ಇದೇ ಥರ ಇನ್ನು ಮಿಕ್ಕಿದ ಎಲ್ಲ ಚಪಾತಿಗಳನ್ನು ಸುಟ್ಬಿಟ್ಟು ಒಂದು ಕಡೆ ಎತ್ತಿಟ್ಕೊಳ್ಳಿ. 1 ಬಾಣಲಿಗೆ ಮೊದಲು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಒಂದ್ಸರಿ ಕಾದ್ಮೇಲೆ ಇದಕ್ಕೆ 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ನಾನು 1 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದದಾಗಿ ಇಟ್ಕೊಂಡು. ಸಣ್ಣದಾದರೆ 2 ಈರುಳ್ಳಿ ತೊಗೊಳ್ಳಿ. ಇದನ್ನು ಜಾಸ್ತಿ ಫ್ರೈ ಮಾಡೋದು ಬೇಡ, 2 ನಿಮಿಷ ಫ್ರೈ ಮಾಡೋದೇ ಸಾಕು. 1 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ನಾನು, ಅದರದ್ದು ಬೀಜ ತೆಗೆದುಬಿಟ್ಟು ಉದ್ದದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1/2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಗರಂ ಮಸಾಲ ಪುಡಿ, ಸ್ವಲ್ಪ ಅರಿಶಿನದ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ, ಧನಿಯಾ ಪುಡಿ 1/2 ಸ್ಪೂನಷ್ಟು, 1/2 ಕ್ಯಾರೆಟ್ನ ಉದ್ದುದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು. ಇದಿಷ್ಟು ಫಸ್ಟು ಮಿಕ್ಸ್ ಮಾಡಿ ಚೆನ್ನಾಗಿ. ಈಗ ಇದಕ್ಕೆ 1 ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋದು, ಕ್ಯಾಪ್ಸಿಕಮ್ ಹಾಕ್ಕೋತಾ ಇದ್ದೀನಿ. ನಾನು 1/2 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಫ್ಲೇವರ್ ಇಷ್ಟ ಇರೋರು 1 ಕ್ಯಾಪ್ಸಿಕಮ್ನು ಹಾಕ್ಕೋಬೋದು ಈ ಥರ ಉದ್ದುದಾಗಿ ಹೆಚ್ಕೊಂಡು. ಮತ್ತು ಸ್ವಲ್ಪ ಸ್ವೀಟ್ ಕಾರ್ನ್ಸ್ ಹಾಕ್ಕೋತಾ ಇದ್ದೀನಿ, ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. 1-2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಬೌಲಷ್ಟು ಪನ್ನೀರ್ ತೊಗೊಂಡಿದ್ದೀನಿ, ಸಣ್ಣ ಬೌಲಷ್ಟು. ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಾದರೂ ಹಾಕ್ಕೋಬೋದು, ಇಲ್ಲ ಕಟ್ ಮಾಡಾದರೂ ಹಾಕ್ಕೋಬೋದು, ಬಟ್ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಿ. 1 ಚಪಾತಿ ತೊಗೊಳ್ಳಿ, ಚಪಾತಿ ಮೇಲೆ 1 ಸ್ವಲ್ಪ ಟೊಮ್ಯಾಟೊ ಸಾಸ್ ಹಾಕ್ಕೊಳ್ಳಿ, ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಟೊಮ್ಯಾಟೊ ಸಾಸ್, ಟೊಮ್ಯಾಟೊ ಕೆಚಪ್ ಏನಾದರೂ ಹಾಕ್ಕೋಬೋದು, ಅಥವಾ 2 ಮಿಕ್ಸ್ ಮಾಡಿನೂ ಕೂಡ ಹಾಕ್ಕೋಬೋದು. ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಸ್ಟಫಿಂಗ್ ಹಾಕ್ಕೊಳ್ಳಿ. ಈಗ ನಿಧಾನಕ್ಕೆ ರೋಲ್ ಮಾಡ್ಕೊಳ್ಳಿ. ಒಂದು ರೋಲ್ ಇವಾಗ ರೆಡಿ ಇದೆ. ಇದೇ ಥರ ಇನ್ನು ಮಿಕ್ಕಿದ ರೋಲ್ಸ್ ಎಲ್ಲ ನೀವು ರೆಡಿ ಮಾಡ್ಕೊಳ್ಳಿ. ವೆಜ್ ರೋಲ್ ರೆಸಿಪಿ ನೋಡಿ, ಇವಾಗ ರೆಡಿ ಇದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ವೆಜಿಟೇಬಲ್ಸು ಇರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.